ಜೈ ಭೀಮ್. ಪಕ್ಕ ಅಂಬೇಡ್ಕರ್ ಅನುವಾದಿ ಅನುಯಾಯಿ ಕೂಡ. ಆದರೆ ನಮ್ಮ ಚಲವಾದಿ ಮಹಾಸಭಾದ ರಾಜ್ಯಾಧ್ಯಕ್ಷರಾದ ಶಿವರಾಮಣ್ಣನ ಕಳ್ಕೊಂಡು ತುಂಬ ಆಘಾತದಲ್ಲಿದ್ದೀವಿ. ಯಾಕೆ ಎಂತೆಂಥವ್ರಿಗೋ ಟಿಕೆಟ್ ಕೊಡ್ತಾರೆ ಒಂದು ಉನ್ನತ ಹುದ್ದೆಯಲ್ಲಿ? ನಾನಂತೂ ನೇರವಾಗಿ ಬಯಸ್ತೀನಿ ಹೇಳೋಕ್ಕೆ ಯಡಿಯೂರಪ್ಪ ಸರ್ಗೆನೆ. ಯಾಕೆಂದರೆ ಅವರು ಟಿಕೆಟ್ ಕೊಡ್ದೇ ಯಾಕೆ ಆ ಥರ ಮಾಡೋದು ಅಂತ ಗೊತ್ತಿಲ್ಲ. ವಿದ್ಯೆ ಇರಲಿಲ್ವಾ, ಉನ್ನತ ಹುದ್ದೆ ಇರಲಿಲ್ವಾ, ಅವರ ಘನತೆ ಏನು, ಗೌರವ ಏನು, ಅವರ ಒಂದು ಇಡೀ ಸಮುದಾಯಕ್ಕೆ ಅವಮಾನ ಮಾಡಿದ್ದಾರೆ ಇವರು. ಬಟ್ ಆ ಒಂದು ಆಘಾತವನ್ನು ತಡ್ಕೊಳಕ್ಕಾಗ್ದೇ ಅವರು ಆ ಥರ ಆಗಿದೆ ಅಂತ ನಾನಾದರೂ ಹೇಳ್ತೀನಿ. ಬಟ್ ಎಲ್ಲೋ ಒಂದು ಕಡೆ ರಾಜಕೀಯವಾಗಿ ಹಣ ಮಾಡ್ತಾರೋ ದುಡ್ಡು ಮಾಡ್ತಾರೋ ಅದೆಲ್ಲ ಸೆಕೆಂಡ್ರಿ. ಆದರೆ ಇವರು ಮೂಲತಃ ಬಡ ಕುಟುಂಬದಲ್ಲಿ ಹುಟ್ಟಿ ಬೆಳೆದು ನಾಲ್ಕಾರು ಜನಕ್ಕೆ ಒಳ್ಳೇದು ಮಾಡಬೇಕು ಅಂತ ಬಂದು ಒಂದು ವಿದ್ಯೆಗೆ ಅವರು ಪ್ರಪ್ರಥಮವಾಗಿ ಕನ್ನಡದಲ್ಲಿ IAS ಮಾಡಿದಂಥ ಅಧಿಕಾರಿಗೆ ಇವರು ಒಂದು ಟಿಕೆಟ್ ಕೊಡ್ದೇ ಎಷ್ಟು ಮೋಸ ಮಾಡಿದ್ರಲ್ಲ ಅಂತ ನಮಗೆ ತುಂಬಾ ಆಘಾತ ಇದೆ. ಬಟ್ ಆ ನೋವನ್ನು ಅವರು ಅವ್ರ ಕನಸು ಕನಸಾಗಿ ಉಳ್ಕೊಳ್ತು, ನನಸಾಗಲಿಲ್ಲ. ಸೊ ನಾನು ಸ್ಟೇಟಸ್ ಕೂಡ ಹಾಕಿದ್ದೀನಿ. ಯಾಕೆ ಅಂದರೆ ಅವರ ಒಂದು ಘನತೆ, ಅವರ ಒಂದು ವಿದ್ಯೆನ ಇವರು ಯೂಟಿಲೈಸ್ ಮಾಡ್ಕೊಳ್ಳಿಲ್ವಲ್ಲ ಅನ್ನೋ ಒಂದು ನೋವಿದೆ. ಆರ್ಡಿನರಿ ಮನುಷ್ಯರು ಇದ್ದರೆ ಓಕೆ, ಬಟ್ ಇವರು ಒಂದು ಉನ್ನತ ಹುದ್ದೆಯಲ್ಲಿ ಇದ್ಕೊಂಡು ಈ ಥರ ಮೋಸ ಮಾಡಿದ್ರಲ್ಲ ಅನ್ನೋ ಒಂದು ಕೊರಗು ಇದ್ದೇ ಇದೆ. ನಾವು ನಮ್ಮ ಸಮುದಾಯ ಎಂದಿಗೂ ಕ್ಷಮಿಸಲ್ಲ. ಆದರೆ ಅವರು ಎಲ್ಲೋ ಒಂದು ಕಡೆ ರಾಜಕೀಯಕ್ಕೆ ಬಂದು ಅವ್ರ ಲೈಫ್ ಅವರೇ ಹಾಳು ಮಾಡ್ಕೊಂಡ್ರೋ ಅಂತ ನಮಗಾದರೂ ತುಂಬ ದುಃಖ ಆಗ್ತಿದೆ. ಬಟ್ ಅಟ್ಲೀಸ್ಟ್ ಒಂದು ಆನೆಕಲ್ಲಾದ್ರಲ್ಲೂ ಅವರು ಟಿಕೆಟ್ ಕೊಡಬೇಕಿತ್ತು. ಯಾಕೆ ಆ ಥರ ಮಾಡಿದ್ರು ಅಂತ ಗೊತ್ತಾಗಲಿಲ್ಲ. ಬಟ್ ನನ್ನ ಒಂದು ಅನಿಸಿಕೆ ಏನಪ್ಪ ಅಂದರೆ ಅವರು ತುಂಬ ಶ್ರಮಜೀವಿ, ಕಷ್ಟಪಟ್ಟು ಬೆಳೆದಂಥ ವ್ಯಕ್ತಿಗೆ ಇಷ್ಟು ಮೋಸ ಆದರೆ ಆರ್ಡಿನರಿ ಮನುಷ್ಯರ ಗತಿ ಏನು? ಸೊ ಹಂಗಾಗಿ ನೇರ ಹೊಣೆ ರಾಜಕೀಯನೇ ಅಂತ ಹೇಳಕ್ಕೆ ಬಯಸ್ತೀನಿ. ಅಣ್ಣ, ನಿಮ್ಮನ್ನಂತೂ ಇಲ್ಲಿ ನಾವು ಕಳ್ಕೊಂಡ್ವಿ, ನಿಮಗೆ ಸ್ವರ್ಗದಲ್ಲಿ ಶಾಂತಿ ಸಿಗಲಿ ಅಣ್ಣ, ಮನಸ್ಸಿಗೆ ಶಾಂತಿ ಸಿಗಲಿ. ಸಾಧು ಸಾಧು ಸಾಧು. ಜೈ ಭೀಮ್. ಈ ಸ್ಥಿತಿಗೆ ಬರಲಿಕ್ಕೆ ಕಾರಣ ಅವ್ರ ರಾಜಕಾರಣನೇ ಅಂತ ಅಂತ ಒತ್ತಡನೇ. ಯಾಕೆ ಅಂದರೆ ಅವರು ಎಲ್ಲಿ ತುಂಬ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರು MLA ಟಿಕೆಟ್ ಸಿಗುತ್ತೆ ಅಂತ, ಮಳವಳ್ಳಿ ಕ್ಷೇತ್ರದಲ್ಲೂ MLA ಟಿಕೆಟ್ ಸಿಕ್ಕಿಲ್ಲ, ಮತ್ತು ಆನೆಕಲ್ಲಲ್ಲೂ ಸಿಕ್ಕಿಲ್ಲ, ಮತ್ತು ಈಗ MPಗಾರು ಟಿಕೆಟ್ ಸಿಗುತ್ತೆ ಅಂತ ಅಂದ್ಬಿಟ್ಟು ಅವರು ಚಾಮರಾಜನಗರದಲ್ಲಿ ಸಂಘಟನೆ ಮಾಡ್ಕೊಂಡಿದ್ರು. ಅಲ್ಲೂ ಕಾಂಪಿಟೇಟರ್ ಆಯಿತು, ಅಲ್ಲೂ ಅವ್ರಿಗೆ ಟಿಕೆಟ್ ಇಲ್ಲ, ಕೈ ತಪ್ಪೋಗುತ್ತೆ ಅಂತ ಗೊತ್ತಾದಮೇಲೆ ಅವ್ರಿಗೆ ಈ ಆಘಾತ ಆಗಿರೋದು. ಅವರಿಗೆ ರಾಜಕಾರಣಕ್ಕೆ ಕರ್ಕೋ ಬಂದೇ ಈಗ ಈಗ ಛಲವಾದಿ ಸಮಾವೇಶ ಇತ್ತಲ್ಲ, ಅದೇ ಸಾಕಾಗಿತ್ತು. ಅದು ಮತ್ತು ಅವರು ನಟನೆ ಇವೆರಡರಲ್ಲೇ ಈ ಎರಡು ಕ್ಷೇತ್ರದಲ್ಲೇ ಅವರು ಒಳ್ಳೆಯ ಹೆಸರು ಮಾಡ್ಬೋದಿತ್ತು. ಬಟ್ ಅವರು ರಾಜಕೀಯ ಜೀವನಕ್ಕೆ ಬಂದೇ ಅವರು ಇವತ್ತು ಈ ಪರಿಸ್ಥಿತಿಗೆ ಕಾರಣ ಆಗಿರೋದು. ಅವ್ರ ಜೊತೇಲಿ ಇದ್ದವರೇ ಅವ್ರಿಗೆ ಮೋಸ ಮಾಡಿ ಈ ಸ್ಥಿತಿಗೆ ತರಲಿಕ್ಕೆ ಕಾರಣ ಆಯಿತು. ಆಗ ತುಂಬ ನೋವಿದೆ ನಮಗೆ. ಬಟ್ ನಾವೂ BJPಲೇ ಇದ್ದು ಅವ್ರ ಜೊತೆಲೇ ಸಂಘಟನೆ ಮಾಡ್ಕೊಂಡಿದ್ದೋಳು ನಾನು, ನನಗೆ ಗೊತ್ತಿತ್ತು ಅವ್ರಿಗೆ ಎಷ್ಟು ಇದಿದೆ, ನೋವಿದೆ. ನನಗೆ ಎಲ್ಲೋ ಎಲ್ಲ ಟಿಕೆಟನ್ನು ಅಟ್ಲೀಸ್ಟ್ MLC ಮಾಡ್ತಾರೆ ಅನ್ನೋ ಭರವಸೆ ಇತ್ತು ಅವ್ರಿಗೆ. ಆ MLCನೂ ಸಹ ಮಾಡಿಲ್ಲ. MLC ಮಾಡ್ತಾರೆ ಲಕ್ಷ್ಮಿ, MLC ಆಗ್ತಾರೆ, ಭರವಸೆ ಕೊಟ್ಟವರೇ ಅಂದರು. ಅದೂ ಇಲ್ಲ, MPನೂ ಇಲ್ಲ, ಯಾವುದನ್ನೂ ಇಲ್ಲದಾಗ ಈ ಕ್ಷೇತ್ರಕ್ಕೆ ಬಂದು ನಾನು ಏನೂ ಅಚೀವ್ಮೆಂಟ್ ಮಾಡೋಕ್ಕಾಗಿಲ್ಲ. ನನ್ನ ರಾಜಕೀಯ ಜೀವನ ನಿರಾಸೆ ಆಯಿತು. ನಾನು ಅದೊಂದು ಕನಸನ್ನು ನಾನು ಎಲ್ಲ ಥರದಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಒಳ್ಳೆಯ ಹೆಸರು ಮಾಡಿದ್ದೆ, ನಾನು ರಾಜಕೀಯವಾಗಿ ಮುಂದುವರಿಯೋಕ್ಕಾಗಿಲ್ಲ, ಒಳ್ಳೆಯ ಹೆಸರು ಮಾಡೋಕ್ಕಾಗಿಲ್ಲ, ಜನಸೇವೆ ಮಾಡೋಕ್ಕಾಗಿಲ್ಲ ಅನ್ನೋದು ಅವ್ರ ನೋವು ಇನ್ನೂ ಇದೆ. ಆ ನೋವಿನ ಜೊತೆಯೇ ನಮ್ಮನ್ನೆಲ್ಲರನ್ನೂ ಅಗಲಿದ್ದಾರೆ. ಶಿವರಾಮ್ ಸರ್ ಇವತ್ತು ಕಳ್ಕೊಂಡು ತುಂಬ ನೋವಲ್ಲಿದ್ದೀವಿ. ನಿಷ್ಠಾವಂತ ವ್ಯಕ್ತಿ, ನಿಷ್ಠಾವಂತ ಅಧಿಕಾರಿ, ಮತ್ತು ನಿಷ್ಠಾವಂತ ಮನುಷ್ಯ ಹೇಳಬೇಕು ಅಂದರೆ ತುಂಬ ಬಡವ್ರಿಗೆ ತುಂಬ ಸಹಾಯ ಮಾಡಿದ್ದಾರೆ. ಅವ್ರು ಕಳ್ಕೊಂಡು ಇವತ್ತು ನಾವು ತುಂಬ ನೋವಲ್ಲಿದ್ದೀವಿ. ಮತ್ತೆ ಅವರು ಹುಟ್ಟಿ ಬರಬೇಕು ಅನ್ನೋದು ನಮ್ಮ ಆಶಯ. ನಾವು ಬಳ್ಳಾರಿಯಿಂದ ಬಂದಿದ್ದೀವಿ. ನಾವು ನಿನ್ನೆ ರಾತ್ರಿ ಬಿಟ್ಟು ಇವತ್ತು ಬೆಳಗ್ಗೆ ಬಂದಿದ್ದೀವಿ. ಬಂದು ಸಾರು ಮನೆ ಹತ್ರ ಹೋಗಿ ಅವ್ರನ್ನ ಅಂತಿಮ ದರ್ಶನ ಪಡ್ಕೊಂಡು ಮತ್ತೆ ಇಲ್ಲಿ ಬಂದಿದ್ದೀವಿ. ಸಾರು, ಇಡೀ ಇವತ್ತೇನಾದರೂ ಚಲವಾದಿ ಮಹಾಸಭಾ ಅಂತ ಏನಾದರೂ ಸಂಘ ಇದೆ ಅಂದರೆ ಅದಕ್ಕೆ ಮೂಲ ಕಾರಣ ಕೆ ಶಿವರಾಮಣ್ಣವ್ರು ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಆಮೇಲೆ ಇಡೀ ಸಮುದಾಯನ ಒಗ್ಗೂಡಿಸೋದಕ್ಕೆ ಸತತವಾಗಿ ನಿರಂತರವಾಗಿ ಸರಿಸುಮಾರು ಒಂದು 20-22 ವರ್ಷಗಳಿಂದ ಇವರು ಸಂಘಟನೆಯಲ್ಲಿ, ಇವರು ಅಧಿಕಾರ ಇರುವಾಗಲೇ ಇವರು ಸಂಘಟನೆ ಮಾಡ್ಕೊತ, ಮತ್ತು ಇವರು ಕನ್ನಡದಲ್ಲಿ ಪ್ರಪ್ರಥಮವಾಗಿ IAS ಪಾಸ್ ಮಾಡಿದ ಪ್ರಪ್ರಥಮ ವ್ಯಕ್ತಿ ಕರ್ನಾಟಕದಲ್ಲಿ, ಹಾಗೆ ಮತ್ತು ಸಿನಿ ನಟರಾಗಿ ಅತಿ ಹಿಂದುಳಿದ ಇದರಲ್ಲಿ ಹುಟ್ಟಿದ ಮನುಷ್ಯ ಒಂದು ಸಿನಿಮಾದ ರಂಗದಲ್ಲಿ ಪ್ರವೇಶ ಮಾಡಬೇಕಂದ್ರೆ ಎಷ್ಟು ಕಷ್ಟ ಇದೆ ತಮಗೆ ಗೊತ್ತಿರೋದು. ಹಂಗೆ ಆದ್ರೂ ಸಿನಿ ರಂಗದಲ್ಲಿ ಕೂಡ ಒಂದು ಸರಿಸುಮಾರು ಒಂದು 10-12 ಸಿನಿಮಾಗಳಲ್ಲಿ ನಟಿಸಿ ಮತ್ತು ನಿರ್ಮಾಪಕರಾಗಿ ಕೂಡ ಸಿನಿಮಾ ರಂಗದಲ್ಲಿ ಕೆಲಸ ಮಾಡಿದ್ದಾರೆ. ಇಷ್ಟೆಲ್ಲ ಇವ್ರ ಸಾಧನೆ ಇದೆ. ಹಾಗೆ ಆನಂತರ ಇವತ್ತು ನಮ್ಮ ಛಲವಾದಿ ಸಮುದಾಯ ಒಬ್ಬ ಇಡೀ ನಮ್ಮ ಕರ್ನಾಟಕದಲ್ಲಿ ಒಬ್ಬ ಮನೆ ಯಜಮಾನನ ನನ್ನನ್ನು ಕಳೆದುಕೊಂಡಂಥ ಸ್ಥಿತಿಯಲ್ಲಿ ನಾವು ಇದ್ದೀವಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ತುಂಬ ಆತ್ಮೀಯರವ್ರಿಗೆ, ಫ್ಯಾಮಿಲಿ ಫ್ರೆಂಡ್ ನಾವು.
ಅವ್ರ ಜೊತೆಗೆ ತುಂಬ ಟ್ರಾವೆಲ್ ಮಾಡಿದ್ದೀವಿ ನಾವು, ಪೊಲಿಟಿಕಲಲ್ಲಾಗಲಿ ಸಿನಿಮಾಲ್ಲಾಗಲಿ ಅವ್ರ ಜೊತೆಗಿದ್ದವ್ರು ನಾವು. ಆಮೇಲೆ ಅವ್ರ ಮೂರನೇ ಮಗಳು ನನ್ನ ಮಗಳು ಕ್ಲಾಸ್ಮೇಟ್ಗಳು ನ್ಯಾಷನಲ್ ಸ್ಕೂಲಲ್ಲಿ. 5-star ಹೋಟ್ಲಲ್ಲಿ ರೂಮ್ ಹಾಕ್ಕೊಟ್ರೆ ಅವ್ರಿಗೆ ಯಾರಾದರೂ, ಅವ್ರಿಗೆ ಚಾಪೆ ಹಾಕ್ಕೊಂಡು ಕೆಳಗೆ ಮಲಗೋರು, ಬೆಡ್ ಮೇಲೆ ಮಲಗ್ತಾ ಇರಲಿಲ್ಲ, ನನ್ನ ಬೆಡ್ ಮೇಲೆ ಮಲಗೋ ಅನ್ನೋರು. ನಾನು ಒಪ್ತಾ ಇರಲಿಲ್ಲ, ಸಿಂಗಲ್ ಬೆಡ್ ತೊಗೊಂಡು ಪಕ್ಕದಲ್ಲಿ ಮಲಗ್ತಾ ಇದ್ದೆ. ನಮ್ಮನ್ನ ಅಷ್ಟು ಚೆನ್ನಾಗಿ ನೋಡ್ಕೊಳ್ಳೋರು ಎಲ್ಲೇ ಹೋದರು. ಫಸ್ಟು ನಾವು ತಿನ್ನಬೇಕು ಅವ್ರಿಗೆ, ಎಲ್ಲೋದರೂ ಫಸ್ಟ್ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಬಂದು ಮನೆಗೆ ಹೋದ್ರೆ ಜೊತೆ ಕುಂಡಿಸ್ಕೊಂಡು ಹೋಟ್ಲಿಗೆ ಹೋಗಿ ಕಾರ್ ನಿಲ್ಲಿಸ್ಬಿಟ್ಟು ನಮ್ಮನ್ನು ತಿಂಡಿ ತಿನ್ನಿಸ್ಬಿಟ್ಟೆ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತು ನೆನೆಸ್ಕೊಂಡ್ರೆ ತುಂಬ ಕಷ್ಟ ಆಗ್ತಾಯಿದೆ. ನಿನ್ನೆ ಫಾಲ್ಸ್ ಮೆಸೇಜ್ ಅಂತ ಹೇಳಿದ್ರು, ಅದು ಫಾಲ್ಸ್ ಆಗಿದ್ದಿದ್ರೆ ಚೆನ್ನಾಗಿತ್ತು, ಆಮೇಲೆ ಗೊತ್ತಾಯಿತು.